ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಪದಾಧಿಕಾರಿಗಳ ಸಭೆ ಬೆನ್ನಲ್ಲೇ ಇವತ್ತು ಪ್ರಚಾರ ಸಮಿತಿ ಸಭೆ ಬೆಂಗಳೂರಿನ ಖಾಸಗಿ ಹೋಟೆಲ್ 11 ಗಂಟೆಗೆ ಈ ಒಂದು ಸಭೆ ನಡೆಯುವಂತಹ ಸಾಧ್ಯತೆಗಳಿವೆ. ರಾಜ್ಯ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ಪದಾಧಿಕಾರಿಗಳ ಸಭೆಯ ಬೆನ್ನಲ್ಲೇ ಇವತ್ತು ಪ್ರಚಾರ ಸಮಿತಿ ಸಭೆ ನಡೆಯುವಂತಹ ಸಾಧ್ಯತೆಗಳಿವೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ 11 ಗಂಟೆಗೆ ಮಹತ್ವದ ಸಭೆ ನಡೀತಾ ಇದೆ. ಇನ್ನು ಚುನಾವಣೆಯ ಪ್ರಚಾರ ಕಾರ್ಯಕ್ರಮಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರಚಾರ ಸಮಿತಿ ಸದಸ್ಯರ ಮೊದಲ ಸಭೆ ಆಗ್ತಾ ಇರುವಂತದ್ದು. 70 ಸದಸ್ಯರನ್ನ ಒಳಗೊಂಡಂತಹ ಕಾಂಗ್ರೆಸ್ ಪ್ರಚಾರ ಸಮಿತಿಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಅವರು ಕೂಡ ಇರ್ತಾರೆ. ಇನ್ನು ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇರ್ತಾರೆ. ಮಾಜಿ ಸಚಿವ ಅಂಬರೀಷ್, ರಮ್ಯಾ ಸೇರಿ 70 ಸದಸ್ಯರ ಸಮಿತಿ ಇದು. ಇನ್ನು ಇವತ್ತಿನ ಸಭೆಯಲ್ಲಿ ಪ್ರಚಾರ ಸಮಿತಿಯ ಸದಸ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ. ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳ ಬಗ್ಗೆ ಮೊದಲ ಬಾರಿಗೆ ಚರ್ಚೆ ನಡೀತಾ ಇದೆ. ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುಮಾರು 11 ಗಂಟೆಯಷ್ಟೊತ್ತಿಗೆ ಮಹತ್ವದ ಸಭೆ ನಡೀತಾ ಇದೆ. ಚುನಾವಣೆಯ ಪ್ರಚಾರದ ಕಾರ್ಯಕ್ರಮಗಳ ಬಗ್ಗೆ ನಡೀತಾ ಇರುವಂತಹ ಅಂದ್ರೆ ಕಾರ್ಯಕ್ರಮಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಯಾವ ರೀತಿಯಾಗಿ ಪ್ರಚಾರವನ್ನ ಮಾಡಿದ್ರೆ ಇದು ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಯಾವ ರೀತಿಯಾಗಿ ನಾವು ಹೋಗಬಾರದು ಅನ್ನುವಂತಹ ಚರ್ಚೆಯನ್ನ ಈ ಒಂದು ಸಭೆಯಲ್ಲಿ ನಡೆಸಲಾಗುತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರಚಾರ ಸಮಿತಿಯ ಸದಸ್ಯರ ಮೊದಲ ಸಭೆ ಇವತ್ತು ನಡೀತಾ ಇರುವಂತದ್ದು. ಸುಮಾರು 70 ಸದಸ್ಯರನ್ನ ಕಾಂಗ್ರೆಸ್ ಪ್ರಚಾರ ಸಮಿತಿ ಒಳಗೊಂಡಿದೆ. ಬನ್ನಿ ಒಂದು ಸಭೆಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಅವರು ನೀಡ್ತಾರೆ. ಶಿವಕುಮಾರ್, ಇವತ್ತು ಡಿ ಕೆ ಶಿ ಅವರ ನೇತೃತ್ವದಲ್ಲಿ ಪ್ರಚಾರ ಸಮಿತಿ ಸದಸ್ಯರ ಮೊದಲ ಸಭೆ ನಡೀತಾ ಇದೆ, ಎಷ್ಟೊತ್ತಿಗೆ, ಎಲ್ಲಿ, ಹಾಗೆ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಶಿವು? ಹೌದು ವಿಜಯ್, ಇವತ್ತು ಏನು ಕಾಂಗ್ರೆಸ್ ಪಕ್ಷ ಚುನಾವಣಾ ಬೆನ್ನಲ್ಲೇ ಈಗ ಸಾಕಷ್ಟು ಸರಣಿ ಸಭೆಗಳನ್ನ ಈಗ ಆಯೋಜನೆ ಮಾಡ್ತಾ ಇದೆ, ಮೇಲಿಂದ ಮೇಲೆ ಸಭೆಗಳನ್ನು ಕೂಡ ನಡೆಸ್ತಾ ಇದೆ. ಯಾಕೆಂದ್ರೆ ಪ್ರಮುಖವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನಗಳನ್ನ ಗೆದ್ದು ಮತ್ತೊಮ್ಮೆ ನಾವು ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿಯಬೇಕು ಅನ್ನುವಂತಹ ಒಂದು ನಿರೀಕ್ಷೆ ಕಾಂಗ್ರೆಸ್ ನಾಯಕರದ್ದು. ಸೊ ಹೀಗಾಗಿ ಅವರು ಮೇಲಿಂದ ಮೇಲೆ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಸಭೆಗಳ ಮೂಲಕ ಕಾರ್ಯಕರ್ತರು, ಪದಾಧಿಕಾರಿಗಳು, ಮುಖಂಡರು ಇವರಿಗೆ ಒಂದು ಖಡಕ್ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನಿಮ್ ನಿಮ್ಮ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿ ಮತ್ತೆ ಮತದಾರರನ್ನ ಸೆಳೆಯಿರಿ ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ನಿನ್ನೆ ನಡೆದಂತಹ ಪದಾಧಿಕಾರಿಗಳ ಸಭೆಯಲ್ಲಿ ನೀಡಿರುವಂತದ್ದು ವಿದ್ಯಾ. ಸೊ ಇವತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಪ್ರಚಾರ ಸಮಿತಿ ಸಭೆ ಮೊದಲ ಬಾರಿಗೆ ಇವತ್ತು ಬೆಂಗಳೂರಿನ ಚಾನ್ಸರಿ ಪೆವಿಲಿಯನ್ ಹೋಟೆಲ್ನಲ್ಲಿ ನಡೀತಾ ಇದೆ. ಬೆಳಿಗ್ಗೆ 11 ಗಂಟೆಗೆ ಈ ಒಂದು ಸಭೆ ಪ್ರಾರಂಭವಾಗುತ್ತೆ. ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಏನು ಪ್ರಮುಖ ಆ ಪ್ರಚಾರ ಸಮಿತಿಯ 70 ಸದಸ್ಯರು ಕೂಡ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಪ್ರಚಾರ ಸಮಿತಿಯಲ್ಲಿ ಹತಿರಥ ಮಹಾರಥರು ಕೂಡ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ, ಜೊತೆಗೆ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾದಂತಹ ವೀರಪ್ಪ ಮೊಯ್ಲಿ ಅವರು, ಭಾಸ್ಕರ್ ಫರ್ನಾಂಡಿಸ್ ಅವರು, ಹರಿಪ್ರಸಾದ್ ಅವರು, ಯುಸೇರ್ ಘಟಾನುಘಟಿ ನಾಯಕರು ಕೂಡ ಇವತ್ತಿನ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇರುವಂತದ್ದು ವಿದ್ಯಾ. ಪ್ರಮುಖವಾಗಿ ಇಲ್ಲಿ ಮಾಜಿ ಸಂಸದೆ ರಮ್ಯಾ ಅವರು ಕೂಡ ಭಾಗಿಯಾಗ್ತಾ ಇರುವಂತದ್ದು. ಯಾಕಂದ್ರೆ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ಇಲ್ಲಿಯವರೆಗೆ ಅವರು ಎಐಸಿಸಿಯ ಸೋಷಿಯಲ್ ಮೀಡಿಯಾದ ಹೊಣೆಯನ್ನ ಒತ್ತಿದ್ರು ರಮ್ಯಾ ಅವರು. ಅವರು ದೆಹಲಿಯಲ್ಲೇ ಸೆಟ್ಲ್ ಆಗಿದ್ರು. ಅದು ಇದೀಗ ಇವತ್ತು ಅವರು ಈ ಒಂದು ವಹಿಸುವಂತ ಒಂದು ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ಅವರು ಸದಸ್ಯರಾಗಿದ್ದಾರೆ. ಎಸ್ ಶಿವ ಅವರೇ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡುವಂತಹ ಕೆಲಸವನ್ನ ಮಾಡ್ತೀನಿ. ರಾಜ್ಯ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಪದಾಧಿಕಾರಿಗಳ ಸಭೆಯ ಬೆನ್ನಲ್ಲೇ ಇವತ್ತು ಪ್ರಚಾರ ಸಮಿತಿ ಸಭೆಯನ್ನ ನಡೆಸ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುಮಾರು 11 ಗಂಟೆಗೆ ಈ ಒಂದು ಮಹತ್ವದ ಸಭೆ ನಡೀತಾ ಇದೆ. ಇನ್ನು ಚುನಾವಣೆಯ ಪ್ರಚಾರದ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಡಿ ಕೆ ಶಿ ಅವರ ನೇತೃತ್ವದಲ್ಲಿ ಪ್ರಚಾರ ಸಮಿತಿಯ ಸದಸ್ಯರ ಮೊದಲ ಸಭೆ ಇವತ್ತು ನಡೀತಾ ಇರುವಂತದ್ದು. ಸುಮಾರು
ಇಪ್ಪತ್ತು ಸದಸ್ಯರನ್ನ ಈ ಒಂದು ಕಾಂಗ್ರೆಸ್ ಪ್ರಚಾರ ಸಮಿತಿ ಒಳಗೊಂಡಿದೆ. ಸಿದ್ದರಾಮಯ್ಯ ಆಗಿರ್ಬಹುದು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಪರಮೇಶ್ವರ್ ಆಗಿರ್ಬಹುದು, ಹಾಗೆ ಕಾಂಗ್ರೆಸ್ನ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ಮಾಜಿ ಸಚಿವ ಅಂಬರೀಷ್ ಹಾಗೆ ರಮ್ಯಾ ಅವರು ಸೇರಿ ಎಪ್ಪತ್ತು ಸದಸ್ಯರ ಸಮಿತಿ ಇವತ್ತು ಮೊದಲ ಸಭೆಯನ್ನ ಮಾಡ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಪ್ರಚಾರ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳ ಬಗ್ಗೆ ಮೊದಲ ಬಾರಿಗೆ ಇವತ್ತು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಅಂದ್ರೆ 11 ಗಂಟೆ ಸುದ್ದಿಗೆ ನಡೆಸ್ತಾರೆ. ಯಾವೆಲ್ಲ ರೀತಿಯಾಗಿ ನಾವು ಈ ಒಂದು ಪ್ರಚಾರವನ್ನ ಮಾಡಬೇಕು, ಇದು ಯಾವ ರೀತಿಯಾಗಿ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂತಹ ಒಂದು ಕುರಿತು ಇವತ್ತು ಚರ್ಚೆಯನ್ನ ಮೊದಲ ಬಾರಿಗೆ ಡಿ ಕೆ ಶಿ ಅವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದಾರೆ.